ನಮಸ್ಕಾರ ಎಲ್ರಿಗೂ ವಿದ್ಯಾ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹೊಸ ರುಚಿನ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರ್ಬೋದು ಹಾಗೆ ಇದರಿಂದ ಸಿಗುವಂಥ ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು ಎರಡೂ ಅದ್ಭುತ ಅಂತಲೇ ಹೇಳ್ಬೋದು ಸಾಕಷ್ಟು ವೆರೈಟಿ ಆದಂಥ ತರಕಾರಿಗಳನ್ನ ಹಾಕಿರ್ತೀವಿ ಹಾಗೆ ಬೆಳೆಗಳನ್ನೂ ಸಹ ಹಾಕಿರ್ತೀವಿ ಅದರಿಂದ ಹೆಚ್ಚಾಗಿ ಪೌಷ್ಟಿಕಾಂಶ ನಮಗೆ ಇದರಿಂದ ಸಿಗುತ್ತೆ ಹೇಗೆ ಮಾಡೋದು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಮೊದಲನೇದಾಗಿ ನಾವು ಒಂದಷ್ಟು ಬೆಳೆಗಳನ್ನ ಮತ್ತು ಅಕ್ಕಿನೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ ಈಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಈ ಲೋಟ ಬಂದು ಕರೆಕ್ಟಾಗಿ ಅರ್ಧ ಕಪ್ ಮೆಷರ್ಮೆಂಟ್ ಆಗುತ್ತೆ ನೀವು ಬೇಕಾದರೆ ಹೆಸರು ಕಾಳಾದರೂ ಹಾಕ್ಬೋದು ಅಥವಾ ಹೆಸರು ಬೇಳೆನಾದರೂ ಹಾಕ್ಬೋದು ಹಾಗೆ ಒಂದು ಕಪ್ಪಷ್ಟು ಅಂದರೆ ಎರಡರಷ್ಟು ಅಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ ಹೆಸರು ಬೇಳೆ ಇದರಿಂದ ಎರಡರಷ್ಟು ಅಕ್ಕಿನ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಇಡ್ಲಿ ಅಕ್ಕಿನೇ ಬಳಸ್ಕೊಂಡಿರೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಇಡ್ಲಿ ಅಕ್ಕಿ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಅಕ್ಕಿನೂ ಸಹ ನೀವು ಬಳಸ್ಕೊಳ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಈಗ ಎಲ್ಲ ಬೇಳೆಗಳು ಹಾಕಿದ ಆದಮೇಲೆ ಬೇಳೆ ಮತ್ತು ಅಕ್ಕಿ ಎಲ್ಲ ಒಂದು ಸತಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ನಾರ್ಮಲಾಗಿ ನಾವು ಇಡ್ಲಿ ಮತ್ತು ದೋಸೆಗೆಲ್ಲ ಯಾವ ರೀತಿ ಅಕ್ಕಿ ಮತ್ತು ಬೇಳೆನೆಲ್ಲ ಹಾಕ್ಕೊಂಡು ವಾಶ್ ಮಾಡಿ ನೆನೆ ಇಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲೇನೆ ಈಗ ಅಕ್ಕಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿದ್ದಾದಮೇಲೆ ಇದು ನೀಟಾಗಿ ನೆನೆಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೀನಿ ಉಳಿದಿರೋವಂಥ ನೀರಲ್ಲೇ ನಾವು ರುಬ್ಕೊಳ್ಬೋದು ಈಗ ಇದು ಕಮ್ಮಿ ಅಂದರೂ ಒಂದು ಐದು ಅವರ್ ಆದರೂ ನೆನಿಬೇಕಾಗತ್ತೆ ಇದು ನೆನೀಲಿ ಈಗ ಇದು ಐದು ಅವರ್ ನೆಂದಿದಾಗಿದೆ ನೋಡಿ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡಿದೆ ಈಗ ಇದು ರುಬ್ಬೋದಕ್ಕೂ ತುಂಬ ಸುಲಭ ಆಗುತ್ತೆ ನಾನು ಮಾಡ್ತಾ ಇರೋಂಥ ಅಳತೆಗೆ ಎರಡು ಬ್ಯಾಚಲ್ಲಿ ಇದನ್ನು ರುಬ್ಕೊಳ್ತೀನಿ ಮೊದಲನೇ ಬ್ಯಾಚ್ಗೆ ನಾನು ನೀರೇನು ಸೇರ್ಸೋದಕ್ಕೆ ಹೋಗೋದಿಲ್ಲ ನೀರು ಬದಲಾಗಿ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ತೀನಿ ಈಗ ಮೊಸರನ್ನ ಸೇರಿಸಿದ ನಂತರ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಇಡ್ಲಿ ರವೆ ರೀತಿಯಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ ಈಗ ಮೊದಲನೇ ಬ್ಯಾಚ್ ರುಬ್ಬಿ ಆಗಿದೆ ಸಂಪುಟನ ಮುಟ್ಟಿದಾಗ ನಿಮಗೆ ರವೆ ರವೆ ಥರ ಫೀಲ್ ಆಗಬೇಕು ಆ ರೀತಿ ಇದ್ದರೆ ಇದು ಪಕ್ಕ ರೆಡಿ ಇದೆ ಅಂತನ ಅರ್ಥ ನೋಡಿ ಇದು ಇವಾಗ ರವೆ ರವೆ ಥರ ರುಬ್ಬಿದ್ದೀನಿ ಈಗ ರುಬ್ಬಿರೋ ಅಂಥ ಮಿಶ್ರ ನಾನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಬ್ಯಾಚ್ ಏನು ನಾನು ಎತ್ತಿಟ್ಕೊಂಡಿದ್ದೆ ಇದನ್ನು ರುಬ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಕೊಳ್ಳೋದಕ್ಕೆ ನಾನು ಇದನ್ನು ನೆನೆ ಹಾಕೋದಕ್ಕೆ ಇಟ್ಟಿದ್ನಲ್ಲ ಆ ನೀರನ್ನೇ ಬೆಳೆಸ್ಕೊಳ್ತಾ ಇದ್ದೀನಿ ಎಲ್ಲ ರೀತಿಯ ಬೇಳೆಗಳನ್ನೂ ಹಾಕಿರೋದ್ರಿಂದ ಈ ನೀರನ್ನು ವೇಸ್ಟ್ ಮಾಡೋದು ಬೇಡ ಈ ನೀರಲ್ಲೇ ಇದನ್ನು ಮತ್ತೆ ನೀವು ತರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಈಗ ಎರಡನೇ ಬ್ಯಾಚಿನ ಮಿಶ್ರಣನೂ ನಾನು ರುಬ್ಬಿದಾಗಿದೆ ಇದೂ ಸಹ ರವೆ ರವೆ ರೀತಿಯಲ್ಲೇ ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಕೊಳ್ಳೋದು ಬೇಡ ಈಗ ಎರಡೂ ಬ್ಯಾಚಿನ ಸಂಪಣ ಏನಿದೆ ಅಲ್ಲ ಇದನ್ನು ಪೂರ್ತಿಯಾಗಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇದು ಇಡೀ ರಾತ್ರಿ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಅಂದರೆ ಸಂಪುಣ ಹುಳಿ ಬರಬೇಕಿದು ಚೆನ್ನಾಗಿ ಹುಳಿ ಬಂದ್ರೆ ಈ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಮೊಸರನ್ನ ಹಾಕ್ಬಿಟ್ಟು ರುಬ್ಬಿರೋದು ಇದರಿಂದನೇ ತುಂಬ ಒಳ್ಳೆ ರೀತಿಯಲ್ಲಿ ಹುಳಿ ಬರುತ್ತಲ್ವ ಅಂತ ಕೇಳೋದಾದರೆ ಹೌದು ಹುಳಿ ಬರುತ್ತೆ ಆದರೆ ಫರ್ಮೆಂಟೇಷನ್ ನಮ್ಗೆ ಬೇಕಾಗುತ್ತೆ ಆ ಫರ್ಮೆಂಟೇಷನ್ ಹಾಕಬೇಕಾದ್ರೆ ತುಂಬ ಹೆಚ್ಚಾದಂಥ ಹುಳಿ ಅಂಶ ಬಿಡುತ್ತಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಮಳೆಗಾಲ ಟೈಮ್ ಆಗಿದ್ರೆ ನೀವು ಬೇಕಿಂಗ್ ಸೋಡಾನ ಒಂದು ಕಾಲು ಟೀ ಸ್ಪೂನ್ನಷ್ಟು ಸೇರಿಸ್ಕೊಳ್ಬೋದು ಮಳೆಗಾಲದ ಟೈಮ್ ಆಗಿದ್ದರೆ ಇದು ನಿಮಗೆ ಫರ್ಮೆಂಟೇಷನ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆ ನಿಮಗೆ ಬೇಕಿಂಗ್ ಪೌಡರ್ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತನವರು ಸ್ಕಿಪ್ ಮಾಡಿಬಿಟ್ಟು ಕೊನೆಯಲ್ಲಿ ನೀವು ಈ ನೋನ ಸೇರಿಸ್ಕೊಳ್ಬೋದು ಈ ಟೈಮಲ್ಲಿ ಇನ್ನೂ ಹಾಕೋದು ಬೇಡ ಲಾಸ್ಟಲ್ಲಿ ಅಂದರೆ ಮಾರನೇ ದಿನ ಬೆಳಗ್ಗೆ ನೀವು ಈ ನೋನ ಸೇರಿಸ್ಕೊಳ್ಬೋದು ಹಾಗೆ ಇದು ಸಂಪೂರ್ಣ ಗಟ್ಟಿ ಇರೋದ್ರಿಂದ ನಾನು ಇದಕ್ಕೆ ನೆನೆ ಹಾಕ್ಕೊಳ್ಬೇಕಾದ್ರೆ ಏನು ನೀರು ಉಳಿದಿತ್ತಲ್ಲ ಆ ನೀರಲ್ಲೇ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿಯಲ್ಲಿ ಆಲ್ಮೋಸ್ಟ್ ಇಡ್ಲಿ ಸಂಪುಣದ ರೀತಿಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದನ್ನು ಇಡೀ ರಾತ್ರಿ ಹುಳಿ ಬರೋದಕ್ಕೆ ಬಿಡಬೇಕಾಗತ್ತೆ ಮೊದಲೇ ಹೇಳ್ದಂಗೆ ಮಳೆಗಾಲದ ಟೈಮ್ ಆಗಿದ್ರೆ ನೀವು ಇದನ್ನು ಸ್ವಲ್ಪ ಇರೋವಂಥ ಪ್ಲೇಸಲ್ಲಿ ಇಟ್ಟರೆ ಒಳ್ಳೆಯದು ನಾರ್ಮಲ್ ಆಗಿ ಅಂತಂದರೆ ಹಾಗೆ ಬಿಟ್ಬಿಡಿ ಪರವಾಗಿಲ್ಲ ಈಗ ಇದು ಇಡೀ ರಾತ್ರಿ ಚೆನ್ನಾಗಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೀನಿ ತುಂಬ ಒಳ್ಳೆ ರೀತಿಯಲ್ಲಿ ಉಬ್ಬಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಸೈಜ್ಗಾಗಿದೆ ಇದು ಈಗ ನಮ್ಮ ಸಂಪ್ನ ರೆಡಿ ಇದೆ ಅಂತಲೇ ಹೇಳ್ಬೋದು ಹಾಗೆ ಮೀನ್ ವೈಲ್ ನಾವಿಲ್ಲಿ ಸ್ವಲ್ಪ ತರಕಾರಿಗಳನ್ನ ಹೆಚ್ಚಿಟ್ಕೊಳ್ಬೇಕಾಗುತ್ತೆ ಹಾಗೆ ಒಗ್ಗರಣೆನೂ ಮಾಡ್ಕೊಳ್ಬೇಕಾಗುತ್ತೆ ಅದು ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಹಾಗೆ ರೆಸ್ಟಲ್ಲೇ ಇರಲಿ ಈಗ ತರಕಾರಿಗಳು ನಾನೇನೇನು ಇಲ್ಲಿ ತೊಗೊಂಡಿದ್ದೀನಿ ಅಂತನ್ನೋದಾದರೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಎರಡು ಬೆಳೆಸ್ಕೊಂಡಿದ್ದೀನಿ ನಿಮ್ಮ ಕಾರ ತಕ್ಕಂಗೆ ನೀವು ಯೂಸ್ ಮಾಡ್ಕೋಬೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ನ ತುರುಬಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಹಾಗೆ ಇಲ್ಲಿ ಒಂದು ಅಷ್ಟು ಸೋರೆಕಾಯಿನ ನಾನು ತುರುಬಿಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಸೂರೆಕಾಯಲ್ಲಿ ಕಾಲು ಭಾಗ ಅಷ್ಟು ಕಟ್ ಮಾಡಿಬಿಟ್ಟು ಅದನ್ನು ತುರುಬಿಟ್ಕೊಂಡ್ರೆ ಆತೇ ಸಾಕಾಗುತ್ತೆ ಜಾಸ್ತಿ ಬೇಕು ಅಂತ ಅನ್ನೋರು ಪ್ರಮಾಣನ ಹೆಚ್ಚು ಮಾಡ್ಕೊಳ್ಬೋದು ತೊಂದರೆ ಏನಿಲ್ಲ ಹಾಗೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ತರಕಾರಿನ ನಾನು ಬಳಸ್ತಾ ಇದ್ದೀನಿ ನೀವು ಬೇಕಾಗಿದ್ದರೆ ಬರೀ ಕ್ಯಾರೆಟ್ ಅಥವಾ ಬರೀ ಸೋರೆಕಾಯಲ್ಲೂ ಸಹ ಮಾಡ್ಬೋದು ಚೆನ್ನಾಗಿ ಇರುತ್ತೆ ಅದಲ್ಲದಿರೋ ಪೌಡರ್ಗಳೇನೇನು ಬೇಕು ಅಂದರೆ ಹರ್ಷಣದ ಪುಡಿ ಮತ್ತು ಧನಿಯಾ ಪುಡಿ ಇದೆರಡು ಅರ್ಧ ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸಕ್ಕರೆ ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಇದಕ್ಕೆ ಕಲರ್ ಸಹ ಚೆನ್ನಾಗಿ ಕೊಡುತ್ತೆ ಹಾಗೆ ಹುಳಿ ಇರುತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಈಗ ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಬೇಕಾಗುತ್ತೆ ಅನ್ನೋದಾದರೆ ಎಣ್ಣೆ ಬೇಕು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇದು ನನ್ನ ಮನೆಯಲ್ಲೇ ಮಾಡಿದಂಥ ಎಣ್ಣೆ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಇಂಗು ಸಾಸಿವೆ ಉದ್ದಿನಬೇಳೆ ಮತ್ತು ಸ್ವಲ್ಪನೇ ಸ್ವಲ್ಪ ಬೇಕಾಗುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲನೂ ಪಕ್ಕದಲ್ಲೇ ಇದೆ ಸೊ ತಡ ಮಾಡಿದರೆ ಇವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಿಸಿ ಇಟ್ಕೊಂಡು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲು ಹೇಳ್ದಂಗೆ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನಿಮ್ಗೇನಾದರೂ ಬೇರೆ ಎಣ್ಣೆ ಬಳಸಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಬಳಸ್ಬೋದು ಈಗ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಲಿ ಚೆನ್ನಾಗಿತ್ತು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಇದನ್ನು ಸೇರಿಸೋದ್ರಿಂದ ತುಂಬ ಖಾರ ಒಡೆಯೋದಿಲ್ಲ ಈಗ ಇದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಳ್ತೀನಿ ಹಾಗೆ ಕರ್ಬೇವಿನ ಸೊಪ್ಪು ಎಲ್ಲನೂ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಸತಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿಯಲ್ಲಿ ಬಣ್ಣ ಬದಲಾವಣೆನ ನೋಡ್ಬೋದು ನಾವು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ಒಳ್ಳೆ ಘಮನೂ ಬರುತ್ತೆ ಹಿಂಗೆಲ್ಲ ಸೇರಿಸಿರೋದ್ರಿಂದ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿದ್ದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಫಸ್ಟ್ ತರಕಾರಿ ಏನು ಹಾಕ್ಕೊಳ್ತೀನಿ ಅಂದರೆ ಸೋರೆಕಾಯಿನ ಹಾಕ್ಕೊಳ್ತೀನಿ ಯಾಕಂದರೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ನೀರೆಲ್ಲ ಚೆನ್ನಾಗಿ ಸುಂಡಬೇಕು ಇದು ಹಾಕಿದ ಒಂದು ಅರ್ಧ ನಿಮಿಷ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ ನೀರೆಲ್ಲ ಚೆನ್ನಾಗಿದ್ದು ಡ್ರೈ ಆಗಲೇದು ಈಗ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಿದ್ದಾದಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ತುಂಬ ಸಣ್ಣ ಸಣ್ಣಕ್ಕೆ ಹೆಚ್ಚಿರೋದು ಮತ್ತು ತುರುಬಿರೋದ್ರಿಂದ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ ತುಂಬ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ತರಕಾರಿ ಎಲ್ಲ ಬಂದ ಮಟ್ಟಿಗೆ ಬೆಂದಿದೆ ಅಂತ ನೋಡಿಕೊಂಡು ನೀವು ಇದಕ್ಕೆ ಮಸಾಲಾನ ಸೇರಿಸ್ಕೊಳ್ಬೇಕಾಗತ್ತೆ ಮಸಾಲ ಇಲ್ಲಿ ಏನು ಹೆವಿಯಾಗಿಲ್ಲ ಬರೀ ಅಷ್ಣದ ಪುಡಿ ಮತ್ತು ಧನಿಯಾ ಪುಡಿ ಅಷ್ಟೇ ಮೊದಲೇ ನಾವು ಹಸಿಮೆಣ್ಸಿನ್ಕಾಯಿನ ಹಾಕಿರೋದ್ರಿಂದ ಖಾರದ ಪುಡಿ ಏನೂ ಬೇಕಾಗೋದಿಲ್ಲ ಹಾಗೆ ಇಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬರೀ ತರಕಾರಿಗೆ ಬೇಕಾಗುವಷ್ಟು ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇರೋದು ಎಲ್ಲನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಂಪಣದ ಜೊತೆ ಸೇರಿಸ್ಬೇಕಾಗಿರೋಂಥ ಮಿಶ್ರಣ ರೆಡಿಯಾಗಿದೆ ಒಂದು ಎರಡು ನಿಮಿಷ ಇದನ್ನು ಹಾಗೆ ಹಾಫ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು ತುಂಬ ಆರಬೇಕು ಅಂತೇನಿಲ್ಲ ಈಗ ಸಂಪಣ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಡಬಲ್ ಸೈಜ್ಗಾಗಿದೆ ಫಮಂಟೇಷನ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿದೆ ನಾನು ಮೊದಲೇ ಹೇಳ್ದಂಗೆ ನೀವೇನಾದರೂ ಸೋಡಾನ ಹಾಕೋಕ್ಕೆ ಇಷ್ಟಪಡಲ್ಲ ಅಂತನಾದರೆ ಈ ಟೈಮಲ್ಲಿ ನೀವು ಇನ್ನೂನ ಹಾಕ್ಕೊಳ್ಬೋದು ಕೊನೆಯಲ್ಲಿ ಇನ್ನೂನ ಹಾಕ್ಕೊಳ್ಬೇಕಾಗತ್ತೆ ಈಗ ನಾನು ತರಕಾರಿ ಮಿಶ್ರಣ ಏನಿತ್ತಲ್ಲ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ತಣ್ಣಗಾಗಬೇಕು ಅಂತೇನಿಲ್ಲ ಸ್ವಲ್ಪ ಬಿಸಿ ಇರಬೇಕಾದ್ರೆ ನೀವು ಹಾಕ್ಕೊಳ್ಬೋದು ಈಗ ಎಲ್ಲ ತರಕಾರಿ ಮಿಶ್ರಣನ ಸೇರಿಸಿದ್ದಾದ್ಮೇಲೆ ಚೆನ್ನಾಗಿದನ್ನು ಸಂಪಣ ಜೊತೆ ಬೆರೆಸ್ಬೇಕಾಗತ್ತೆ ಈಗ ತರಕಾರಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನು ಬರೀ ತರಕಾರಿಗೆ ಮಾತ್ರ ಆಗಲೇ ಉಪ್ಪು ಹಾಕಿದ್ದೆ ಸಂಪಣಕ್ಕೆ ಸ್ವಲ್ಪ ಕೊರತೆ ಇದ್ದೇ ಇರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ನಿಮಗೆ ತಂಗೆ ನೀವು ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಏನೇ ತೆಟ್ಕೊಂಡಿದ್ದಲ್ಲ ಅದನ್ನು ಸಹ ಈ ಟೈಮಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನೂ ಸೇರಿಸಿದ ನಂತರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಡ್ಬೇಕಾಗತ್ತೆ ಹಾಗೆ ಇದಕ್ಕೆ ಕೊನೆಯಲ್ಲಿ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿ ಈ ಹದಕ್ಕಿದೆ ಆದರೆ ನಾನು ತವಾ ಮೇಲೆ ಹಾಕಬೇಕಾದ್ರೆ ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ಈಗ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಅಥವಾ ಹುರ್ಕೊಂಡಿದ್ರೂ ನಡೆಯುತ್ತೆ ಈಗ ಒಂದು ಪ್ಯಾನ್ಗೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೀವು ಈ ಒಂದು ದೋಸೆನ ನೀವು ಬಾಂಡಿನಲ್ಲಾದರೂ ಮಾಡ್ಬೋದು ತವಾನಲ್ಲಾದರೂ ಮಾಡ್ಬೋದು ಪ್ಯಾನ್ನಲ್ಲಾದರೂ ಮಾಡ್ಬೋದು ಯಾವುದ್ರಲ್ಲಾದರೂ ಮಾಡ್ಬೋದು ದೋಸೆ ತವಾನೇ ಇರಬೇಕು ಅಂತೇನಿಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಸವ್ಕೊಳ್ಬೇಕಾಗತ್ತೆ ಮೊದಲನೇ ಸತಿ ನಾನು ಬಾಣ್ಲಿನಲ್ಲೇ ಟ್ರೈ ಮಾಡಿದ್ದೆ ಆವಾಗಿಂದ ನನ್ನ ಮಗ ಇದನ್ನು ಬಾಣ್ಲಿ ದೋಸೆ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾನೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಈಗ ಎಣ್ಣೆನ ಸವರ್ಕೊಂಡಿದ್ದಾದಮೇಲೆ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ನೀಟಾಗಿ ಎಳ್ಳು ಅಂಟುಕೊಡುತ್ತೆ ದೋಸೆಗೆ ಹಾಗೆ ನೋಡಿ ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಬರಬೇಕಾಗತ್ತೆ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ನಾನು ತರಕಾರಿ ಎಲ್ಲ ಸೇರಿಸಿರೋದ್ರಿಂದ ತುಂಬ ತೆಳುವಾಗಿ ಈ ದೋಸೆನ ಆಗಲ್ಲ ಸೆಟ್ ದೋಸೆ ಥರ ಮಾಡ್ಕೊಳ್ಬೋದು ಅಷ್ಟು ದಪ್ಪಕ್ಕೆ ಆಗುತ್ತೆ ಚೆನ್ನಾಗಾಗುತ್ತೆ ಪೂರ್ತಿಯಾಗಿ ಪ್ಯಾನ್ಗೆಲ್ಲ ಎಷ್ಟಕ್ಕೆ ಸ್ಪ್ರೆಡ್ ಆಗುತ್ತೋ ಆ ರೀತಿಯಲ್ಲಿ ನಾನು ಇದನ್ನು ಸ್ಪ್ರೆಡ್ ಇದ್ದೀನಿ ನೀವು ಬೇಕಾದರೆ ಚಿಕ್ಕದಾಗಾದರೂ ಮಾಡ್ಬೋದು ಅಥವಾ ಮಕ್ಳಿಗೆ ಅಟ್ರಾಕ್ಟ್ ಆಗೋ ಥರ ಪುಟ್ ದೋಸೆ ಥರನೂ ಮಾಡ್ಕೊಡ್ಬೋದು ಅಥವಾ ನಂತರ ಏನಾನ ಇದ್ರು ಅಂತಂದರೆ ಒಂದೇ ಸತಿಗೆ ಮಾಡಿಕೊಟ್ಬಿಡು ನಾವು ಇತ್ತು ಅಂದರೆ ಒಂದೇ ಒಂದು ದಪ್ಪಕ್ಕೆ ಸೆಟ್ ದೋಸೆ ಥರ ಮಾಡಿಬಿಟ್ಟು ಕೊಡ್ಬೋದು ಈಗ ಸ್ಪ್ರೆಡ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡ್ಕೊಳ್ಳಿ ಒಂದು ಹತ್ತು ಐದು ನಿಮಿಷ ಅಥವಾ ಮುಕ್ಕಾಲು ನಿಮಿಷ ಹಂಗೆ ಬೇಯ್ದರೆ ಸಾಕಾಗುತ್ತೆ ಹಾಗೆ ಇಲ್ಲಿ ಸೈಡಲ್ಲಿ ಕಲರ್ ಬಿಡುತ್ತೆ ಸ್ವಲ್ಪ ಬಣ್ಣ ಬದಲಾವಣೆ ಆಗುತ್ತೆ ಅದು ನೋಡಿಕೊಂಡು ನೀವು ಉಲ್ಟಾ ತಿರುಗಿಸ್ಬಿಟ್ಟು ಆ ಕಡೆಗೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಎರಡೂ ಕಡೆಗೆ ಚೆನ್ನಾಗಿದು ಬೆಂದಿದೆ ಉಲ್ಟಾನು ತೋರಿಸ್ತೀನಿ ನಾನು ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸೈಡಿಗೆ ನೀವು ಒಂದು ಚಟ್ನಿ ಏನಾದರೂ ಮಾಡ್ಕೋಬೋದು ತೆಂಗಿನಕಾಯಿ ಚಟ್ನಿ ಅಥವಾ ಪುದೀನ ಚಟ್ನಿ ಆ ಥರ ಏನಾರು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅಥವಾ ಬರೀ ತುಪ್ಪನೇ ಮೇಲೆ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರತ್ತೆ ಟ್ರೈ ಮಾಡಿ ನೀವು ಸತಿ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ಟೆಕ್ಸ್ಚರ್ನ ನಾನು ಖಂಡಿತವಾಗ್ಲೂ ತೋರಿಸೇ ತೋರಿಸ್ತೀನಿ ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಪೆಂದಿರುತ್ತಾ ಇಲ್ವಾ ಅಂತನ್ನೋದಿದ್ದೇ ಇರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಆಚೆಗಡೆಯಿಂದ ಇದು ನೋಡೋದಕ್ಕೆ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಅದು ನನಗೂ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನೂ ಸಹ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್